नमस्कार सुद्दी समय के स्वागत इदु लोकल एक्सप्रेस नान रविका सुमंत इदीग मुख्यांशगळु गांधीगंज व्याप्तियल्लि बरुव बैक् कळ्ळर बंधन ओट्टु 12 बैक्गळु पोलीसर सुपर्दिगे ಕಳ್ಳರನ್ನ ಬಂಧಿಸಿದ ಆರಕ್ಷಕ ಸಿಬ್ಬಂದಿಗಳಿಗೆ ಸೂಕ್ತ ಬಹುಮಾನ ನೀಡಲಾಗುವುದು ಎಸ್ಪಿ ನಾಗೇಶ್ ಟಿಎಲ್ ಬಸವಕಲ್ಯಾಣ ಉಪಚುನಾವಣೆ ಬಿಜೆಪಿಯಲ್ಲಿ ಶಮನವಾಗದ ಬಂಡಾಯದ ರಣಕಹಳೆ ಮನವೊಲಿಕೆ ಕಾರ್ಯ ಮುಂದುವರೆದಿದೆ ಸಚಿವ ಪ್ರಭು ಚೌಹಾಣ್ ಔರಾದ್ ಪಟ್ಟಣದಲ್ಲಿ ಸಂಭ್ರಮದ ಹೋಳಿ ಹಬ್ಬ ಆಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಅಣುಕು ಶವಯಾತ್ರೆ ಮನರಂಜನೆ ಪಡೆದ ಪಟ್ಟಣದ ಜನರು भगत सिंग यूथ ब्रिगेड वतियिंद रक्त निधि केंद्र रक्तदान शिबिर आदर्श मेरेद सुमारु 60 हेच्चु युवकरु हुतात्म दिनाचारणे निमित्त रक्त नीडिद ब्रिगेड युवकरु जय भवानी रंगभूमि कलाविदर संघ चिट्टा वतियिंद कैलागद गंड कैलास कंड नाटक प्रदर्शन मक्कळल्ली सांस्कृतिक भावने बेळेयली रमेश बिरादर वार्ते विवर ಇತ್ತೀಚೆಗೆ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೈಕ್ಗಳು ತುಂಬಾ ಕಳ್ಳತನವಾಗುತ್ತಿದ್ದವು ಆ ಪ್ರಕರಣಗಳು ದಾಖಲಾಗಿದ್ದವು ಈ ನಿಮಿತ್ತ ಬೈಕ್ ಕಳ್ಳರಿಗೆ ಬಂಧಿಸಲು ಪಿಎಸ್ಐ ಶ್ರೀ ಜಗದೀಶ್ ನಾಯಕ್ ಮತ್ತು ಶ್ರೀ ದಯಾನಂದ್ ಹಾಗೂ ಅವರ ಸಿಬ್ಬಂದಿಗಳನ್ನೊಳಗೊಂಡ ಒಂದು ತಂಡ ರಚಿಸಲಾಗಿತ್ತು ಈ ತಂಡದ ಮೇಲುಸ್ತುವಾರಿ ನೋಡಿಕೊಳ್ಳಲು ಶ್ರೀ ಫಸಿಯುದ್ದೀನ್ ಮತ್ತು ಶ್ರೀ ಬಸವೇಶ್ವರ ಹೀರಾ ಅವರಿಗೆ ಜವಾಬ್ದಾರಿ ನೀಡಲಾಗಿತ್ತು ಎಂದು ಮಾನ್ಯ ಎಸ್ಪಿ ಶ್ರೀ ಡಿಎಲ್ ನಾಗೇಶ್ ಅವರು ತಿಳಿಸಿದರು ಹಲವಾರು ದಿವಸಗಳಿಂದ ಕಳ್ಳತನವಾದ ಬೈಕ್ಗಳನ್ನು ಪತ್ತೆ ಹಚ್ಚಲು ವಿವಿಧ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿತ್ತು ರಸ್ತೆಗಳ ಮೇಲೆ ಬೈಕ್ಗಳನ್ನು ನಿಲ್ಲಿಸಿ ಮಾಹಿತಿ ಬಗ್ಗೆ ಕಲೆ ಹಾಕಲಾಗುತ್ತಿತ್ತು ಈ ರೀತಿಯ ಪ್ರಯತ್ನ ನಡೆಯುತ್ತಿರುವಾಗ ಮಾರ್ಚ್ 29 ರಂದು ಬೆಳಿಗ್ಗೆ ಒಂದು ನಂಬರ್ ಪ್ಲೇಟ್ ಇಲ್ಲದ ಪ್ಯಾಷನ್ ಪ್ರೋ ಬೈಕ್ ಮೇಲೆ ಸುಮಾರು 3 ಜನರು ಸವಾರಿ ಮಾಡುತ್ತಿದ್ದರು ಅವರನ್ನು ನಿಲ್ಲಿಸಿ ಸಂಶಯ ಬಂದು ವಿಚಾರಣೆ ಮಾಡುತ್ತಿರುವಾಗ ನಂದಗಾಂವ್ ಗ್ರಾಮದ 3 ಯುವಕರು ಬೈಕ್ಗಳನ್ನು ಕಳ್ಳತನ ಮಾಡಿರುವ ವಿಷಯ ಬೆಳಕಿಗೆ ಬಂದಿದೆ ಅವರನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆ ಮಾಡಿದಾಗ 2018 ರಲ್ಲಿ ಬೈಕ್ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಈ ಮಾಹಿತಿಯ ಆಧಾರದ ಮೇಲೆ ಈ ಯುವಕರು ಸುಮಾರು 12 ಬೈಕ್ಗಳನ್ನು ಕಳ್ಳತನ ಮಾಡಿದ್ದೇವೆ ಎಂದು ಬೈಕ್ ಕಳ್ಳರು ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ನಮ್ಮ ತಂಡದವರು ಬೈಕ್ ಕಳ್ಳರನ್ನು ಹಿಡಿದುಕೊಟ್ಟಿದ್ದಕ್ಕಾಗಿ ಅವರಿಗೆ ಸೂಕ್ತ ಬಹುಮಾನ ನೀಡಲಾಗುತ್ತಿದೆ ಎಂದು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಡಿಎಲ್ ನಾಗೇಶ್ ಅವರು ಸುದ್ದಿಗಾರರಿಗೆ ತಿಳಿಸಿದರು ಇತ್ತೀಚಿನ ದಿನಗಳಲ್ಲಿ ಗಾಂಧಿಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಲವು ಬೈಕ್ ಕಳ್ಳತನ ಪ್ರಕರಣಗಳು ದಾಖಲಾಗಿವೆ ನಿಟ್ಟಿನಲ್ಲಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು ಪಿ ಎಸ್ ಐ ಲಾ ಅಂಡ್ ಆರ್ಡರ್ ಶ್ರೀ ಜಗದೀಶ್ ನಾಯಕ್ ಹಾಗೆ ಪಿ ಎಸ್ ಐ ಕ್ರೈಮ್ ಶ್ರೀ ದಯಾನಂದ್ ಅವರು ಮತ್ತು ಅವರ ಸಿಬ್ಬಂದಿಯನ್ನು ಒಳಗೊಂಡ ಒಂದು ಟೀಮನ್ನು ರಚನೆ ಮಾಡಲಾಗಿತ್ತು ಆ ಟೀಮನ್ನು ಸೂಪರ್ವೈಸ್ ಮಾಡಲಿಕ್ಕೆ ಸಿ ಪಿ ಐ ಮಾರ್ಕೆಟ್ ಸರ್ಕಲ್ ಆದಂಥ ಶ್ರೀ ಫಸಿಯುದ್ದೀನ್ ಅವರು ಹಾಗೆ ಡಿ ಎಸ್ ಪಿ ಬೀದರ್ ಆದಂಥ ಶ್ರೀ ಬಸವೇಶ್ವರ ಅವರು ಹಾಗೂ ಅವರ ಮೇಲುಸ್ತುವಾರಿಯನ್ನು ನಮ್ಮ ಅಡಿಷನಲ್ ಎಸ್ ಪಿ ಆದಂಥ ಡಾಕ್ಟರ್ ಗೋಪಾಲ್ ಗಾಡ್ ಅವರಿಗೆ ನೀಡಲಾಗಿತ್ತು ಅವರು ಈ ಒಂದು ಬೈಕ್ ಕಳ್ಳರನ್ನು ಪತ್ತೆ ಮಾಡಲು ಹಲವು ದಿನಗಳಿಂದ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ಮತ್ತು ಹಲವು ಬಾರಿ ರ್ಯಾಂಡಮ್ ಆಗಿ ಬೈಕ್ಗಳಲ್ಲಿ ಹೋಗ್ತಿರ್ತಕ್ಕಂಥ ವ್ಯಕ್ತಿಗಳನ್ನು ತಡೆದು ನಿಲ್ಲಿಸಿ ಮಾಹಿತಿಯನ್ನು ಕಲೆ ಹಾಕ್ತಿರ್ತಾರೆ ಆ ರೀತಿ ಪ್ರಕ್ರಿಯೆ ನಡೀತಿರಬೇಕಾದ್ರೆ ಇವತ್ತು ಬೆಳಗ್ಗೆ ಸುಮಾರು 7 ಗಂಟೆಗೆ ಒಂದು ನಂಬರ್ ಪ್ಲೇಟ್ ಇಲ್ಲದಂತಹ ಒಂದು ಪ್ಯಾಷನ್ ಪ್ರೋ ಗಾಡಿಯಲ್ಲಿ 3 ವ್ಯಕ್ತಿಗಳು ಹೋಗ್ತಾ ಇರ್ತಾರೆ ಅದನ್ನು ನಿಲ್ಲಿಸಿ ಸಂಶಯ ಬಂದು ಅವರನ್ನು ವಿಚಾರಣೆ ಮಾಡಲಾಗಿ ಅದರಲ್ಲಿ ಶೇಖ್ ಫುರ್ಖಾನ್ ತಂದೆ ಅಬ್ದುಲ್ ಖೈಮ್ 19 ವರ್ಷ ನಂದಗಾಂವ್ ಬೀದರ್ ಹಾಗೆಯೇ ಜಾರ್ಜ್ ತಂದೆ ನರಸಪ್ಪ ಬಾರೇನೋರ 26 ವರ್ಷ ನಂದಗಾಂವ್ ಬೀದರ್ ಹಾಗೆ ಮೊಹಮ್ಮದ್ ಅಮೇರ್ ತಂದೆ ಬಾಬು ಮಿಯಾ 27 ವರ್ಷ ಈತ ಕೂಡ ನಂದಗಾಂವ್ಗೆ ಸೇರಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ ಈ ಮೂವರನ್ನು ಸಂಶಯಾಸ್ಪದವಾಗಿ ಅವರು ಹೋಗ್ತಿರುವ ವಿಚಾರಣೆ ಮಾಡಿದಾಗ ಅವರು ಈ ಬೈಕನ್ನು ಕಳ್ಳತನ ಮಾಡಿರುವುದಾಗಿ 2018 ಕಳ್ಳತನ ಮಾಡಿರುವುದಾಗಿ ತಪ್ಪನ್ನು ಒಪ್ಪಿಕೊಂಡಿರ್ತಾರೆ ಸೊ ಆವಾಗ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಬಂದು ತೀವ್ರವಾಗಿ ವಿಚಾರಣೆ ಮಾಡಿದಾಗ ಅದು ಇದೇ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 342/2018 2018 ಒಂದು ಬೈಕ್ ಕಳ್ಳತನ ಆಗಿರ್ತಕ್ಕಂಥ ಪ್ರಕರಣ ಆಗಿರುತ್ತೆ ಅದು ಬೈಕು ಇಂದು ಪತ್ತೆ ಆಗಿರುತ್ತದೆ ಮತ್ತು ಅವ್ರನ್ನ ಹಾಗೆ ವಿಚಾರಣೆ ಮಾಡಿದಾಗ ಅವರು ಇನ್ನೂ ಹಲವು ಬೈಕುಗಳನ್ನು ಕದ್ದಿರುವುದಾಗಿ ಮಾಹಿತಿಯನ್ನು ನೀಡಿರುತ್ತಾರೆ
ಅದು ಆ ಮಾಹಿತಿ ಆಧಾರದ ಮೇಲೆ ಒಟ್ಟು 12 ಬೈಕ್ಗಳನ್ನು ಅವರು ಕದ್ದಿದ್ದಂತಹ 12 ಬೈಕ್ಗಳನ್ನು ಇವತ್ತು ನಮ್ಮ ಒಂದು ತಂಡ ರಿಕವರ್ ಮಾಡ್ಕೊಂಡಿರುತ್ತದೆ ಈ ಒಂದು 12 ಬೈಕ್ ಯಾವ ಯಾವ ಪ್ರಕರಣಗಳಲ್ಲಿ ಕಳ್ಳತನ ಆಗಿದೆ ಎಲ್ಲಿ ಆಗಿದೆ ಅವು ಎಲ್ಲಿಂದ ಕದ್ದುಕೊಂಡು ಬಂದಿದ್ದಾರೆ ಅನ್ನೋದು ಇವತ್ತು ಪ್ರಕರಣವನ್ನು ದಾಖಲೆ ಮಾಡ್ಕೊಂಡು ಅದನ್ನೆಲ್ಲ ಮಾಹಿತಿಯನ್ನು ಕಲೆ ಹಾಕಿ ಮುಂದಿನ ಕಾನೂನು ಕ್ರಮವನ್ನು ಜರುಗಿಸ್ತಾ ಇದ್ದಾರೆ ನಮ್ಮ ಈ ಒಂದು ತಂಡ ಮಾಡಿರತಕ್ಕಂತ ಅದ್ಭುತ ಕಾರ್ಯ ಇದನ್ನು ಶ್ಲಾಘಿಸಿರುತ್ತೇನೆ ಇವರಿಗೆ ಸೂಕ್ತ ಬಹುಮಾನವನ್ನು ಕೂಡ ನಾನು ಘೋಷಿಸುತ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರು ಪಶು ಸಂಗೋಪನಾ ಹಜ್ ಮತ್ತು ವಕ್ಫ್ ಸಚಿವರಾದ ಶ್ರೀ ಪ್ರಭು ಚೌಹಾಣ್ ಅವರು ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರತಿಪಕ್ಷದವರು ಆರೋಪ ಮಾಡಿದರೆ ಮಾಡಲಿ ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ ಬಿಜೆಪಿಯಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ದಾರೆ ಟಿಕೆಟ್ ಕೇಳುವುದು ಅವರ ಹಕ್ಕು ಹೀಗಾಗಿ ಟಿಕೆಟ್ ಕೇಳುತ್ತಾರೆ ಸಿಗದಿದ್ದಾಗ ಸಹಜವಾಗಿ ಮನಸ್ಸಿಗೆ ನೋವಾಗುತ್ತದೆ ಆದರೆ ಬಂಡಾಯವನ್ನು ಶಮನೆ ಮಾಡಲು ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಸಚಿವ ಪ್ರಭು ಚೌಹಾಣ್ ಅವರು ತಿಳಿಸಿದರು ಬಸವಕಲ್ಯಾಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮತ್ತು ಇನ್ನಿತರ ಯಾವುದೇ ಪಕ್ಷಗಳು ಗೆಲುವು ಸಾಧಿಸುವುದಿಲ್ಲ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಮಾತ್ರ ಗೆಲುವು ಶತಸಿದ್ಧ ಆಡಳಿತದ ಪರ ಅಲೆ ಇರುವುದರಿಂದ ಬಿಜೆಪಿ ಅಭ್ಯರ್ಥಿ ಶ್ರೀ ಶರಣು ಸಲಗರ್ ಅವರೇ ಗೆಲುವು ಸಾಧಿಸುತ್ತಾರೆ ಮತದಾರರು ಅವರನ್ನೇ ಆಶೀರ್ವದಿಸುತ್ತಾರೆ ಎಂದು ಚೌಹಾಣ್ ಅವರು ತಿಳಿಸಿದರು ಅಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಸಾಕಷ್ಟು ಅನುದಾನ ಬಸವಕಲ್ಯಾಣಕ್ಕೆ ನೀಡಿದ್ದಾರೆ ಕಲ್ಯಾಣದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಲಾಗಿದೆ ಆದ್ದರಿಂದ ಸಲಗರ್ ಅವರು ಸುಮಾರು 25,000 ಮತಗಳ ಅಂತರದಿಂದ 100%ಗೆ 100% ಗೆಲುವು ಸಾಧಿಸುತ್ತಾರೆ ಎಂದು ನುಡಿದರು ಬಸವಕಲ್ಯಾಣದಲ್ಲಿ ಮರಾಠ ಸಮುದಾಯ ನಮ್ಮ ಜೊತೆ ಇದೆ ಈ ಸಮಾಜಕ್ಕೆ ಮುಖ್ಯಮಂತ್ರಿಗಳು ನಿಗಮ ಮಂಡಳಿ ಸ್ಥಾಪಿಸಿ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಖಂಡಿತ ಬೆಂಬಲ ನೀಡುತ್ತಾರೆ ಸಲಗರ್ ಅವರಿಗೆ ಗೆಲ್ಲಿಸಿಕೊಂಡು ನನ್ನ ಜೊತೆಗೆ ವಿಧಾನಸೌಧಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ತಮ್ಮ ಆಶಾವಾದ ವ್ಯಕ್ತಪಡಿಸಿದರು ಈಶ್ವರ್ ಖಂಡ್ರೆ ಕಾಂಗ್ರೆಸ್ ನೇತಾ ಇದೆ ನಮ್ಮ ನೇತಾ ಇಲ್ಲ ಅವ್ರ ಕೆಲಸ ವಿರೋಧಿ ಮಾಡಲೇಬೇಕು ಅವ್ರು ವಿರೋಧಿ ಮಾಡ್ರಿ ನಾನು ಗೆಲ್ತೀವಿ 14 ಜನ ಪಾರೆ 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 ಪಾರ್ಟಿ ಪಾರ್ಟಿಯಿಂದ ಹೆಜ್ಜೆ ಹಿರಿಯ ಕಾರ್ಯಕರ್ತ ಇದ್ದಾರೆ ಅವರು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಬಿಜೆಪಿನ ಕೇಳಿದ್ರು ಅವರು ಹಕ್ಕ ಇದೆ ಕೇಳಿದ್ದಾರೆ ನಾವು ಈಗೂ ಹೋಗ್ತಾ ಇದ್ದೀವಿ ಎಲ್ಲ ಜೊತೆ ಫೋನ್ ಮಾತಾಡ್ತೀವಿ ಹೋಗಿ ಕನ್ವಿನ್ಸ್ ಮಾಡ್ತೀವಿ ಯಾರು ಬಂದು ಹಕ್ಕಲ್ಲ ಮಲ್ಲಿಕಾರ್ಜುನ ಖೋಬಾ ನಾನು ಭೇಟಿ ನಿನ್ನೆ ಫೋನ್ ಮಾಡಿದ್ದೀವಿ ಫೋನ್ ಮುಖಾಂತರ ಮಾತುಕತೆ ಆಗಿದೆ ಈಗೂ ಹೋಗ್ತಾ ಇದ್ದೀನಿ ಅವ್ರು ಸೀದಾ ನೇರವಾಗಿ ಅವ್ರು ಕರಿತೀನಿ ಅಥವಾ ನಾನು ಹೋಗ್ತೀವಿ ಜೊತೆ ಮಾತಾಡ್ತೀವಿ ಕನ್ವಿನ್ಸ್ ಮಾಡ್ತೀವಿ ಅವರು ಡೆಪ್ಯೂಟೇಟ್ ಕ್ಯಾಂಡಿಡೇಟ್ ಎಕ್ಸ್ ಎಮ್ ಎಲ್ ಎ ಅವ್ರಿಗೂ ಬಸವಕಲ್ಯಾಣ ಅಭಿವೃದ್ಧಿ ಬೇಕು ಬೇರೆಯವ್ರಿಗೆ ಏನಾಗ್ತಾರೆ ಇಂಡಿಪೆಂಡೆಂಟ್ ಗೆಲ್ಲಲ್ಲ ಜೆ ಡಿ ಎಸ್ ಗೆಲ್ಲಲ್ಲ ಕಾಂಗ್ರೆಸ್ ಗೆಲ್ಲಲ್ಲ ರಾಜ್ಯದಲ್ಲಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಆಮೇಲೆ ಬಸವಕಲ್ಯಾಣ ಜನ ನಮ್ಮದೇ ಆಶೀರ್ವಾದ ಮಾಡ್ತಾರೆ ಬೇರೆ ಮಾಡಲ್ಲ ಯಾಕೆ ನಮ್ಮ ಸರ್ಕಾರ ಇದೆ ನಾನು ಅಭಿವೃದ್ಧಿ ಕೊಟ್ಟಿದ್ದೀವಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅವರು ವಿಕಾಸ್ ರತ್ನ ಇದೆ ನಮ್ಮ ನರೇಂದ್ರ ಮೋದಿ ಅವರು ಅವರು ವಿಕಾಸ್ ಧೋರಣೆ ಇದೆ ಅದಕ್ಕಾಗಿ ಬಸವಕಲ್ಯಾಣ ಜನತ ನಮ್ಮ ಆಶೀರ್ವಾದ ಮಾಡ್ತಾರೆ ಶರಣು ಶೆಲ್ಗಾರ್ 100% 25,000 ಗೆಲ್ತೀನಿ ನಾನು ಇನ್ಚಾರ್ಜ್ ಮಿನಿಸ್ಟರ್ ಬೀದರ್ ಜಿಲ್ಲೆ ಇನ್ಚಾರ್ಜ್ ಮಂತ್ರಿ ನಾನು ಸಚಿವ ಆಮೇಲೆ ಪಾರ್ಟಿಯಿಂದ ಇನ್ಚಾರ್ಜ್ ಮಾಡಿದ್ದಾರೆ ಎಲೆಕ್ಷನ್ ಇನ್ಚಾರ್ಜ್ ಮಾಡಿದ್ದಾರೆ ಯಾರು ಜವಾಬ್ದಾರಿ ತಗೊಂಡು ತಮ್ಮದು ಭರೋಸಾ ಮಾಡ್ತಾಯಿದ್ವಿ ನಮ್ಮ ರಾಜ್ಯ ನಾಯಕರಿಗೆ ರಾಷ್ಟ್ರ ನಾಯಕರಿಗೆ ಭರೋಸಾ ಕೊಡ್ತಿದ್ದೀವಿ 25,000 ನಾನು ಲೀಡ್ ಕೊಡೇ ಕೊಡ್ತೀವಿ ಈ ನಮ್ಮ ಜವಾಬ್ದಾರಿ ಎಲ್ಲ ಕಾರ್ಯಕರ್ತ ಭರೋಸೆ ಮೇಲೆ ನೇತಾ ಭರೋಸೆ ಮೇಲೆ ಅವರೆಲ್ಲ ಅವರು ಜೊತೆ ತಗೊಂಡು ನಾನು ತಮ್ಮ ಮುಖಾಂತರ ಎಲ್ಲ ನಾಡು ಜನತೆಗೆ ಭರೋಸೆ ಕೊಡ್ತೀವಿ ರಾಜ್ಯ ನಾಯಕ ರಾಷ್ಟ್ರ ಭರೋಸೆ ಕೊಡ್ತೀವಿ 25,000 ಲೀಡ್ ಕೊಡೇ ಕೊಡ್ತೀವಿ ನಮ್ಮ ನಾನು ಒಬ್ಬರೇ ಎಮ್ ಎಲ್ ಎ ಇತ್ತು ನಮ್ಮ ಯಾರು ಎಮ್ ಎಲ್ ಎ ಶರಣು ಸಲ್ಗಾರ್ಗೆ ಜೊತೆ ತಗೊಂಡು ಅಸೆಂಬ್ಲಿನಲ್ಲಿ ಜೊತೆ ತಗೊಂಡು ಬಸವಕಲ್ಯಾಣದಿಂದ ಅಸೆಂಬ್ಲಿ ಹಾಂ ಬಿದರಿಂದ ಜೋಡಿ ಪೈಲೆ ಒಂದೇ ಇತ್ತು ಜೋಡಿ ಅದಕ್ಕಾಗಿ ಶರಣು ಸಲ್ಗಾರ್ ಗೆಲ್ಲು ಪಕ್ಕ ನಿಶ್ಚಯ ಇದೆ ನಾನು ಅವರು ತಗೊಂಡು ಅಸೆಂಬ್ಲಿ ತಗೊಂಡು ಹೋಗ್ತೀವಿ ಮರಾಠ ಸಮಾಜ ನಮ್ಮ ಜೊತೆ ಇದ್ದಾರೆ ಅವರಿಗೆ ನ್ಯಾಯ ನನ್ನ ಮುಖ್ಯಮಂತ್ರಿ ಅವರು ಕೊಟ್ಟಾರೆ ಅವರು 100% ಎಲ್ಲ ದುಡ್ಡು ಇಟ್ಟಿದ್ದೀವಿ ಎಲ್ಲ ಕೆಲಸ ಮಾಡ್ತೀವಿ ಮರಾಠ ಅಭಿವೃದ್ಧಿ ಮಂಡಳ ಮಾಡೇ ಮಾಡ್ತೀವಿ ಆಲ್ರೆಡಿ ಘೋಷಣೆ ಆಗಿದೆ ಸಣ್ಣ ಪುಟ್ಟ ತ್ರುಟಿ ಇದೆ ಸರಿಪಡಿಸ್ತೀವಿ ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಮರಾಠ ಅಭಿವೃದ್ಧಿ ನಿಗಮ ಮಂಡಳ ಸ್ಥಾಪನೆ ಮಾಡಿದ್ದೀನಿ ಮುಖ್ಯಮಂತ್ರಿಯವರು ಮಾಡಿದ್ದಾರೆ ಸರ್ಕಾರ ಮಾಡಿದ್ದಾರೆ ಕಮಿಟಿ ರಚನೆ ಮಾಡ್ತೀವಿ ಅವರೆಲ್ಲ ದುಡ್ಡು ಇಟ್ಟಿದ್ದೀವಿ ಅವರ ಅಭಿವೃದ್ಧಿ ಒಳಗೆ ಮಾಡ್ತೀವಿ
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಹಬ್ಬದ ನಿಮಿತ್ತ ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಅಣುಕು ಶವಯಾತ್ರೆ ಜರುಗಿತು. ಶವಯಾತ್ರೆಯ ಮೆರವಣಿಗೆಯು ಪಟ್ಟಣದ ಜನರ ಮನರಂಜನೆಗಾಗಿ ಆಯೋಜಿಸಲಾಗಿತ್ತು. ಮೈಯೆಲ್ಲ ಬಣ್ಣವನ್ನ ಪರಸ್ಪರ ಹಚ್ಚಿಕೊಂಡು ಬೊಬ್ಬೆ ಹೊಡೆಯುತ್ತಾ ನಗರದ ತುಂಬ ಬಣ್ಣವಾಡಿದರು. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಹಬ್ಬವನ್ನು ಸಡಗರದಿಂದ ಆಚರಿಸಲಾಯಿತು. ಯಾವುದೇ ಜಾತಿ ಮತಗಳ ಭೇದವಿಲ್ಲದೆ ಎಲ್ಲ ಜನರು ಒಟ್ಟಾಗಿ ಸೇರಿಕೊಂಡು ಬಣ್ಣಗಳ ಓಕುಳಿ ಆಟದಲ್ಲಿ ಹರ್ಷದಿಂದ ಮಿಂದೆದ್ದರು. ಹೋಳಿ ಹಬ್ಬದ ಪ್ರಯುಕ್ತ ಸಂಪ್ರದಾಯದಂತೆ ಒಬ್ಬ ವ್ಯಕ್ತಿಯನ್ನ ಟ್ರ್ಯಾಕ್ಟರ್ ಮೇಲೆ ಶವದಂತೆ ಕೂಡಿಸಿ ಅವರ ಸುತ್ತ ಇಬ್ಬರನ್ನ ಅಳುತ್ತಾ ಕೂಡಿಸುತ್ತಾರೆ. ಆ ವ್ಯಕ್ತಿಯು ಬೇರೆ ಬೇರೆ ಶಬ್ದಗಳ ಮೂಲಕ ಅಳುತ್ತಾನೆ. ಆದರೆ ಶವದಂತೆ ನಟನೆ ಮಾಡುವ ವ್ಯಕ್ತಿ ಪದೇ ಪದೇ ಎದ್ದು ಮುಖ ಒರೆಸಿಕೊಳ್ಳುವುದನ್ನು ನೋಡಿದ ಜನತೆ ಹರ್ಷದಿಂದ ನಕ್ಕು ನಲಿದಾಡುತ್ತಾರೆ, ಬೊಬ್ಬೆ ಹೊಡೆಯುತ್ತಾರೆ. ಹೀಗೆ ಶವಯಾತ್ರೆಯ ಮೆರವಣಿಗೆಯು ಪಟ್ಟಣದ ಷಟ್ಕಾರ್ ಗಲ್ಲಿ ದೇಶ್ಮುಖ ಗಲ್ಲಿಯಲ್ಲಿ ಜರುಗಿತು. ಇದು ನಮ್ಮ ಔರಾದ್ ಪಟ್ಟಣದ ಸಂಪ್ರದಾಯ. ಇದನ್ನು ಹಿಂದಿನಿಂದಲೂ ಆಚರಿಸಿಕೊಂಡು ಬರಲಾಗಿದ್ದು ಮುಂದೆಯೂ ನಮ್ಮ ಹಿರಿಯರ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಪಟ್ಟಣದ ಯುವಕರು ತಿಳಿಸುತ್ತಾರೆ. ಇದೇ ಸಂದರ್ಭದಲ್ಲಿ ರಾಜ್ಕುಮಾರ್ ಎಡವೆ, ಸುಧೀರ್ ಶಿಂದೆ, ಶಂಭು ನಿಷ್ಪತೆ, ವಿವೇಕ್ ನಿರ್ಮಳೆ, ವಿಜಯ್ ಗಂಗದೆ ಅನೇಕ ಜನರು ಸೇರಿ ಆನಂದಿಸಿದರು. ಅಂದು ಸಾಯಂಕಾಲ ಆನೆಯ ಮೇಲೆ ಹನುಮಾನ ದೇವರ ಪಾತ್ರ ಮಾಡಿ ಊರ ತುಂಬೆಲ್ಲ ಮೆರವಣಿಗೆ ಮಾಡಿದರು. ವರ್ಷಗಳಿಂದ ಹಿಂದಿನ ಹಿರುಗಳು ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಕಡೆಯಿಂದ ಏನಾದ್ರು ಮುದುವೆ ನಾವು ಕಂಟಿನ್ಯೂ ಮಾಡಿದ್ದೆ. ಇವಾಗ ಶವಯಾತ್ರೆ ಆಯ್ತದ, ಇನ್ನೊಂದು ಸ್ವಲ್ಪ ನಿಂತು ಆನೆ ಮ್ಯಾಗ ಒಂದು ಹನುಮಂದೇವ್ರು ನಿಂದಿಸಿ ಅದ್ರದ್ದು ಒಂದು ಮೆರವಣಿಗೆ ಮಾಡ್ತೇವೆ. ಇದು ಪ್ರತಿ ವರ್ಷದಾಗ ಏನು ಮಾಡ್ತೇವೆ ಅದು ಕಂಟಿನ್ಯೂ ಮಾಡ್ಕೋತಾ ಹೊಂಟಿದ್ದೇವೆ. 60 ವರ್ಷಗಳಿಂದ ನಡ್ಕೋತಾ ಹೊಂಟು ಸಂಪ್ರದಾಯ ನಮ್ಮದು. ಷಟ್ಕಾರ್ಗೆಲ್ಲಿದ್ದು ಇದು ಶವಯಾತ್ರೆ ಅದ, ಇನ್ನೊಂದು ಹತ್ತು ಕಡೆ ದೇಶ್ಮುಖ ಎಲ್ಲಿದ್ದು ಬರ್ತದೆ. ಎರಡು ಕಡೆ ಕುಂತು ಈ ಒಂದು ಒಳ್ಳೆಯ ಒಂದು ಕಾರ್ಯ ರೀತಿಯಲ್ಲಿ ಕಾರ್ಯಕ್ರಮ ಇಲ್ಲಿ ಹೋಳಿ ಹಬ್ಬದ ದಿನ ಪ್ರಯುಕ್ತ ನಡೆಸ್ಕೊಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಇದು ಸುಮಾರು ಒಂದು 50-60 ವರ್ಷಗಳಿಂದ ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ವತಿಯಿಂದ ಬೀದರ್ ನಗರದ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ರಾಜಗುರು ಸುಖದೇವ ಮತ್ತು ಭಗತ್ ಸಿಂಗ್ ಅವರ ಹುತಾತ್ಮ ದಿನಾಚರಣೆ ನಿಮಿತ್ತ ಅರ್ಥಪೂರ್ಣವಾಗಿ ಬ್ರಿಗೇಡ್ನ ಯುವಕರು ರಕ್ತದಾನ ಶಿಬಿರ ಆಯೋಜನೆ ಮಾಡಿದರು. ಕಳೆದ ವರ್ಷದಿಂದ COVID-19 ದುಷ್ಪರಿಣಾಮದಿಂದಾಗಿ ರೋಗಿಗಳಿಗೆ ರಕ್ತ ಕಡಿಮೆ ಬೀಳುತ್ತದೆ. ಆದ್ದರಿಂದ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ಎಲ್ಲಾ ಪದಾಧಿಕಾರಿಗಳು ಉಚಿತ ರಕ್ತದಾನ ಶಿಬಿರ ಹಮ್ಮಿಕೊಂಡು ಸುಮಾರು 60ಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡಿ ರಕ್ತನಿಧಿ ಕೇಂದ್ರಕ್ಕೆ ಸಮರ್ಪಿಸಿ ಮಾನವೀಯತೆ ಮೆರೆದರು. ಶುಶ್ರೂಷಕರಾದ ಶ್ರೀ ಗೋರಖನಾಥ್ ಮಾಲಿ ಅವರು ಮಾತನಾಡಿ, ಬ್ರಿಗೇಡ್ನ ಯುವಕರು ರಕ್ತದಾನ ಮಾಡಿದ್ದು ಖುಷಿಯ ವಿಚಾರ. ರೋಗಿಗಳಿಗೆ ರಕ್ತ ಎಷ್ಟಾದರೂ ಕಡಿಮೆ ಬೀಳುತ್ತೆ. ಆದ್ದರಿಂದ ಪ್ರತಿ ವರ್ಷ ಬ್ರಿಗೇಡ್ನ ಪದಾಧಿಕಾರಿಗಳು ಉಚಿತವಾಗಿ ರಕ್ತ ನೀಡುತ್ತಾರೆ. ಇದು ಇತರರಿಗೆ ಮಾದರಿಯಾಗಿದೆ. ಸುಮಾರು 60 ಜನರು ರಕ್ತ ನೀಡಿ ಹೋಗಿದ್ದಾರೆ. ಇನ್ನೂ ಕೆಲವರು ರಕ್ತದಾನಕ್ಕಾಗಿ ಬರುತ್ತಿದ್ದಾರೆ. ಆದ್ದರಿಂದ ಇಂತಹ ಕಾರ್ಯಗಳು ಎಲ್ಲೆಡೆ ಸಾಗಬೇಕು ಎಂದು ತಿಳಿಸಿದರು. 4ನೇ ಬಾರಿ ನಾನು ರಕ್ತದಾನ ಮಾಡುತ್ತಿದ್ದೇನೆ. ಬಡ ರೋಗಿಗಳಿಗೆ ರಕ್ತ ಸಮಯಕ್ಕೆ ಸರಿಯಾಗಿ ಸದುಪಯೋಗವಾಗಲೆಂದು 4 ವರ್ಷದಿಂದ ರಕ್ತದಾನ ಮಾಡುತ್ತಿದ್ದೇನೆ. ಬ್ರಿಗೇಡ್ ವತಿಯಿಂದ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ರಕ್ತದಾನಿ ಶ್ರೀ ಶಶಾಂಕ್ ಅವರು ಸುದ್ದಿಗಾರರಿಗೆ ತಿಳಿಸಿದರು. ಇಂದು ಭಗತ್ ಸಿಂಗ್ ಯೂತ್ ಬ್ರಿಗೇಡರ್ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ರಕ್ತ ಶಿಬಿರವನ್ನು ಮಾಡುತ್ತಿದ್ದಾರೆ. ಈ ವರ್ಷ ಕೊರೋನಾದಿಂದ ಬಹಳಷ್ಟು ಸಂಕಷ್ಟ ಎದುರಾಗುತ್ತಿದೆ ರಕ್ತನಿಧಿ ಕೇಂದ್ರದಲ್ಲಿ. ಆದ ಕಾರಣ ಅವರು ಬಹಳಷ್ಟು ವಿದ್ಯಾರ್ಥಿಗಳು ಸೇರಿ ರಕ್ತದಾನವನ್ನು ಹಮ್ಮಿಕೊಂಡಿದ್ದಾರೆ. ರಾಜಗುರು ಸುಖದೇವ್ ಸಿಂಗ್ ಅವರ ಹುತಾತ್ಮಕ ದಿನದ ಅಂಗವಾಗಿ ಇಲ್ಲಿ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ 60 ಜನ ರಕ್ತದಾನವನ್ನು ಮಾಡಿದ್ದಾರೆ, ಇನ್ನೂ ಕೂಡ ಬರುತ್ತಿದ್ದಾರೆ. 4th ಟೈಮ್ ಡೊನೇಟ್ ಮಾಡಿದ್ದೇನೆ. ಎಲ್ಲರಿಗೂ ಹೆಲ್ಪ್ ಮಾಡ್ತೇವೆ. ಯುವಕರಿಗೆಲ್ಲ ಬ್ಲಡ್ ಡೊನೇಟ್ ಮಾಡಬೇಕು. ಎಲ್ಲರಿಗೂ ಯಜ್ಞ ಮಾಡ್ತಾ ಇರಬೇಕು ಬ್ಲಡ್ ಡೊನೇಟು. ಮತ್ತು ಇದು 4th ಟೈಮ್ ಬ್ಲಡ್ ಡೊನೇಟ್ ಮಾಡಬೇಕು. ಇತ್ತೀಚೆಗೆ ಬೀದರ್ ತಾಲೂಕಿನ ಚಿಟ್ಟಾ ಗ್ರಾಮದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಜೈ ಭವಾನಿ ರಂಗಭೂಮಿ ಕಲಾವಿದರ ಸಂಘ ಚಿಟ್ಟಾ ವತಿಯಿಂದ ಸಾಮಾಜಿಕ ನಾಟಕವಾದ ಕೈಲಾಗದ ಗಂಡ ಕೈಲಾಸ ಕಂಡ ಎಂಬ ನಾಟಕವನ್ನು ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಶುಭಂ ಮಾಲಿ ಪಾಟೀಲ್ ಚಿಟ್ಟಾ, ಮುಖ್ಯ ಅತಿಥಿಗಳಾಗಿ ಶ್ರೀ ಅಣ್ಣಪ್ಪ ಪೊಲೀಸ್ ಪಾಟೀಲ್ ಚಿಟ್ಟಾ ಆಗಮಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ರಮೇಶ್ ಬಿರಾದರ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಚಿಟ್ಟಾ ಇವರು ಮಾತನಾಡುತ್ತಾ, ಇಂತಹ ನಾಟಕಗಳಲ್ಲಿ ಭಾಗವಹಿಸುವುದರ ಜೊತೆಗೆ ಶಾಲಾ ಮಕ್ಕಳು ಓದುವುದರೊಂದಿಗೆ ನಾಟಕಗಳಲ್ಲಿ ಭಾಗವಹಿಸುವುದಲ್ಲದೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು.
ಅತಿಥಿಗಳಾಗಿ ಶ್ರೀ ದಶರಥ್ ಮೋರ್ಗಿ, ತಾಲೂಕು ಪಂಚಾಯತ್ ಸದಸ್ಯರು ಚಿಟ್ಟವಾಡಿ ಬೀದರ್ ಇವರು ಮಾತನಾಡುತ್ತಾ, ನಾಟಕಗಳಲ್ಲದೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಉಳಿಸುವುದು ಅತಿ ಮುಖ್ಯವಾಗಿದೆ ಎಂದು ಹೇಳಿದರು. ಶ್ರೀಮತಿ ಚಿನ್ನಮ್ಮ ಸ್ವಾಮಿ ಅಧ್ಯಕ್ಷರು, ಅಕ್ಕಮಹಾದೇವಿ ದೇವಸ್ಥಾನ ಚಿಟ್ಟ, ಶ್ರೀ ಗಫೂರ್ ಖಾನ್ ಪಠಾನ್ ಹಿರಿಯ ಮುಖಂಡರು ಚಿಟ್ಟ, ಶ್ರೀ ಪಾಂಡಪ್ಪ ಚೌಧರಿ ಯುವ ಮುಖಂಡರು ಚಿಟ್ಟ, ಶ್ರೀ ಗಾಳೆಪ್ಪ ಮಾಸೂಲ್ದಾರ್, ಹಣಮಂತರಾವ್ ಜೈನಾಪುರಿ, ಹಣಮಂತ್ ನಿರ್ನಾ, ಶ್ರೀಮತಿ ಕಸ್ತೂರಿಬಾಯಿ ಚಿಟ್ಟ, ಶ್ರೀಮತಿ ಸತ್ಯಮ್ಮ ಚಿಟ್ಟ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶೇಷಪ್ಪ ಹಿರಿಯ ರಂಗಭೂಮಿ ಕಲಾವಿದರು ಚಿಟ್ಟ ಹಾಗೂ ತಂಡದವರೊಂದಿಗೆ ನಾಟಕವನ್ನು ಪ್ರದರ್ಶಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮಸ್ಥರಿಗೆ ಮನರಂಜಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾಂಧಿಗಂಜ್ ವ್ಯಾಪ್ತಿಯಲ್ಲಿ ಬರುವ ಬೈಕ್ ಕಳ್ಳರ ಬಂಧನ. ಒಟ್ಟು 12 ಬೈಕ್ಗಳು ಪೊಲೀಸರ ಸುಪರ್ದಿಗೆ. ಕಳ್ಳರನ್ನ ಬಂಧಿಸಿದ ಆರಕ್ಷಕ ಸಿಬ್ಬಂದಿಗಳಿಗೆ ಸೂಕ್ತ ಬಹುಮಾನ ನೀಡಲಾಗುವುದು. ಎಸ್ಪಿ ನಾಗೇಶ್ ಟಿಎಲ್. ಬಸವಕಲ್ಯಾಣ ಉಪಚುನಾವಣೆ. ಬಿಜೆಪಿಯಲ್ಲಿ ಶಮನವಾಗದ ಬಂಡಾಯದ ರಣಕಹಳೆ. ಮನವೊಲಿಕೆ ಕಾರ್ಯ ಮುಂದುವರೆದಿದೆ. ಸಚಿವ ಪ್ರಭು ಚೌಹಾಣ್. ಔರಾದ್ ಪಟ್ಟಣದಲ್ಲಿ ಸಂಭ್ರಮದ ಹೋಳಿ ಹಬ್ಬ ಆಚರಣೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅಣುಕು ಶವಯಾತ್ರೆ. ಮನರಂಜನೆ ಪಡೆದ ಪಟ್ಟಣದ ಜನರು. ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ವತಿಯಿಂದ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದಾನ ಶಿಬಿರ. ಆದರ್ಶ ಮೆರೆದ ಸುಮಾರು 60 ಹೆಚ್ಚು ಯುವಕರು. ಹುತಾತ್ಮ ದಿನಾಚರಣೆ ನಿಮಿತ್ತ ರಕ್ತ ನೀಡಿದ ಬ್ರಿಗೇಡ್ ಯುವಕರು. ಜೈ ಭವಾನಿ ರಂಗಭೂಮಿ ಕಲಾವಿದರ ಸಂಘ ಚಿಟ್ಟ ವತಿಯಿಂದ ಕೈಲಾಗದ ಗಂಡ ಕೈಲಾಸ ಕಂಡ ನಾಟಕ ಪ್ರದರ್ಶನ. ಮಕ್ಕಳಲ್ಲಿ ಸಾಂಸ್ಕೃತಿಕ ಭಾವನೆ ಬೆಳೆಯಲಿ. ರಮೇಶ್ ಬಿರಾದರ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.